ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಶ್ಚಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸ್ವರನರದ್ವೇಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸಮಸ್ತಸಕಲಗುಣನಿಧಿಸ್ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಜೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ಬಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ಮತಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಭಕ್ತನಾದ ವ್ಯಕ್ತಿ ತನ್ನ ಭಕ್ತಿಯ ಕಾರ್ಯವನ್ನು ತನ್ನ ಜೀವನದ ನಡೆ ನುಡಿಗಳಲ್ಲಿ ತೋರ್ತಾ ಇರಬೇಕು. ತೋರಿಕೆಗೆ ಭಕ್ತಿಯಲ್ಲ, ಆದರೆ ಸಹಜವಾಗಿಯೇ ಭಕ್ತಿಯ ಕಾರ್ಯಗಳು ಇವನಲ್ಲಿ ತೋರಿ ಬರಬೇಕು. ತೋರಿಕೆಗೆ ಮಾಡೋದು, ತಾನಾಗಿಯೇ ಭಕ್ತಿಯ ಚಿಹ್ನಗಳು ಕಾರ್ಯಗಳು ತೋರಿ ಬರೋದು, ಇವುಗಳಲ್ಲಿ ವ್ಯತ್ಯಾಸ ಇದೆ. ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಭಾವನೆ ತುಂಬಿ ಬಂದಾಗ ಅವನ ಕಣ್ಣು, ಅವನ ಮುಖ, ಅದರ ಚರ್ಯೆ, ಇದೊಂದು ವಿಲಕ್ಷಣವಾಗಿರುತ್ತೆ. ಅದನ್ನು ನೋಡಿದರೇನೆ ಇವನಿಗೆ ಬಹಳಷ್ಟು ಭಕ್ತಿ ಇದೆ, ತನ್ಮಯನಾಗಿದ್ದಾನೆ ಅಂತ ಅನಿಸುತ್ತೆ. ಅವನೇನು ತೋರಿಸ್ಬೇಕು ಅಂತ ಮಾಡಿರೋದಿಲ್ಲ, ಅದು ತೋರ್ತದೆ. ಆ ರೀತಿ ಭಕ್ತಿಯ ಕಾರ್ಯಗಳು ಇವನ ಜೀವನದಲ್ಲಿ ತೋರಿ ಬರಬೇಕು ಅಂತ. ಹಾಗೆ ಅನೇಕ ಕಾರ್ಯಗಳನ್ನು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಗೃಹೀತ್ವಾಪೀಂದ್ರಿಯೈರರ್ಥಾನ್ ಯೋ ನದ್ವೇಷ್ಟಿ ನ ಹೃಷ್ಯತಿ ವಿಷ್ಣೋರ್ಮಾಯಾಮಿಮಾಂ ಪಶ್ಯನ್ ಸವೈ ಭಾಗವತೋತ್ತಮಃ. ಗೃಹೀತ್ವಾಪೀಂದ್ರಿಯೈರರ್ಥಾನ್ ನಾನಾ ತರಹದ ವಸ್ತುಗಳನ್ನು ಮನುಷ್ಯ ನೋಡ್ತಾನೆ, ನಾನಾ ತರಹದ ವ್ಯಕ್ತಿಗಳ ಸಂಪರ್ಕದಲ್ಲಿ ಬರ್ತಾನೆ. ಒಬ್ಬರನ್ನು ಪ್ರೀತಿ ಮಾಡ್ತಾನೆ, ಒಬ್ಬರಲ್ಲಿ ದ್ವೇಷವನ್ನು ಮಾಡ್ತಾನೆ. ಗುಣ ಇದ್ದರೂ ದ್ವೇಷ ಮಾಡ್ತಾನೆ, ದೋಷ ಇದ್ದರೂ ಪ್ರೀತಿ ಮಾಡ್ತಾನೆ. ಯಾವುದೋ ವೈಯಕ್ತಿಕವಾದ
ಸಂಬಂಧ ರಾಗದ್ವೇಷಗಳು ಇವುಗಳಿಗೆ ಬಲಿಯಾಗ್ತಾನೆ, ಆಗ ಅವನು ನಿಜವಾದ ಭಕ್ತನಲ್ಲ ಅಂತ ಭಾಗವತ ಹೇಳ್ತದೆ. ನಿಜವಾದ ಭಕ್ತನ ಲಕ್ಷಣ ವಿಷ್ಣೋ ಮಾಯಾಮಿಮಾಂ ಪಶ್ಯನ್. ಮಾಯೆ ಅಂದರೆ ಇಚ್ಛೆ, ಕನ್ನಡದಲ್ಲಿ ಅಥವಾ ಸಂಸ್ಕೃತದ ಒಂದು ತರಹದ ಭಾಷೆಯಲ್ಲಿ ಮಾಯೆ ಅಂದರೆ ಸುಳ್ಳು ಅನ್ನುವ ಅರ್ಥದಲ್ಲಿ, ಇದೆಲ್ಲ ಮಾಯೆ, ಇಲ್ಲವೇ ಇಲ್ಲ, ಇಲ್ಲದಿದ್ದರೂ ಇದೆ ಅಂತ ತೋರುತ್ತೆ ಎನ್ನುವ ಅರ್ಥದಲ್ಲಿ ಮಾಯೆ ಅಂತ ಬಳಸ್ತಾರೆ. ಮಾಯಾ ಅನ್ನುವ ಶಬ್ದದ ನಿಜವಾದ ಅರ್ಥ ಜ್ಞಾನ, ಇಚ್ಛೆ, ಶಕ್ತಿ ಹೀಗೆಲ್ಲ ಇವೆ. ಕಾಲ್ಪನಿಕವಾದ ಅರ್ಥಗಳಲ್ಲ, ಶ್ರೀಮದಾಚಾರ್ಯರು ಮಾತ್ರ ಹೇಳಿದ ಅರ್ಥಗಳಲ್ಲ, ವೈದಿಕವಾದ ಕೋಶಗಳಲ್ಲಿ ಪರಂಪರೆಯಲ್ಲಿ ತಿಳಿದು ಬಂದ ಅರ್ಥಗಳು. ಆ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಏನೆಲ್ಲ ಪ್ರಪಂಚದಲ್ಲಿ ನಡೆಯುತ್ತೆ ಅದೆಲ್ಲವೂ ಭಗವಂತನ ಇಚ್ಛೆಯ ಅಧೀನ ಎಂಬುದಾಗಿ ತಿಳಿದು, ಯಾರಲ್ಲಿ ಏನು ಗುಣ ಇದೆ ಆ ಗುಣಕ್ಕೆ ತಕ್ಕಂತೆ ಅವರನ್ನು ಪ್ರೀತಿಸೋದು. ದೋಷ ಇದ್ದರೆ ದೋಷಕ್ಕೆ ತಕ್ಕಂತೆ ಅವರಲ್ಲಿ ದ್ವೇಷ, ಅವರಲ್ಲಿ ದ್ವೇಷ ಅಂದರೆ ಆ ದೋಷದ ದ್ವೇಷ, ಆ ತರಹದ ದೋಷಗಳನ್ನು ನಾವು ಪ್ರೀತಿಸೋದಿಲ್ಲ, ಅದನ್ನು ಖಂಡಿಸ್ತೇವೆ. ದೋಷ ಒಂದಿದ್ದರೂ ನಾವು ಅದನ್ನು ಹತ್ತು ಮಾಡಿ ದ್ವೇಷ ಮಾಡೋದಲ್ಲ, ಒಂದಿದ್ರೆ ಒಂದೇ. ಈ ರೀತಿ ಯಾವುದೇ ರೀತಿಯ ಅನ್ಯಾಯ ಇಲ್ಲದಂತೆ ಗುಣ ದೋಷಗಳಿಗೆ ಸರಿಯಾಗಿ ನ್ಯಾಯ ಒದಗಿಸುವ ರೀತಿಯಲ್ಲಿ ಪ್ರೀತಿಯನ್ನು ಮಾಡುವ ವ್ಯಕ್ತಿ ಅಥವಾ ದ್ವೇಷವನ್ನು ಮಾಡುವ ವ್ಯಕ್ತಿ ಯಾರೋ ಅವನು ಭಕ್ತ. ಸಜ್ಜನರಾಗಿದ್ದರೆ ಅವರನ್ನು ಪ್ರೀತಿಸೋದೆ, ಅಯೋಗ್ಯರು ಧರ್ಮವನ್ನು ಹಾಳು ಮಾಡುವವರು, ಧಾರ್ಮಿಕರನ್ನು ದ್ವೇಷ ಮಾಡುವವರು, ಭಗವಂತನನ್ನೇ ದ್ವೇಷ ಮಾಡುವವರಿದ್ದಾರೆ, ಅಂಥವರನ್ನು ದೈತ್ಯರು ಅಸುರರು ದೇವರ ವಿರೋಧ ಮಾಡ್ತಾರೆ. ಆ ರೀತಿಯ ಅಸುರರನ್ನು ದೈತ್ಯರನ್ನು ಭಗವಂತನ ದ್ರೋಹಿಗಳನ್ನು ದ್ವೇಷ ಮಾಡ್ತಾನೆ. ಆದರೆ ಅದನ್ನು ಬಿಟ್ಟು ವಿನಾಕಾರಣ ತನಗೇನೋ ಒಂದು ಅಂದರೂ ಆಡಿದರೂ ಅಂದ ಮಾತ್ರಕ್ಕೆ ದ್ವೇಷ ಮಾಡುವುದಿಲ್ಲ, ಇದೆಲ್ಲ ದೇವರ ಇಚ್ಛೆ ಅಂತ ಅದನ್ನು ಸಹಜವಾಗಿ ತೆಗೆದುಕೊಳ್ತಾನೆ, ನಗನಗತಾ ತೆಗೆದುಕೊಳ್ತಾನೆ. ಹಸತ್ಯಥೋ ರೋದಿತಿ, ತನ್ನನ್ನು ಬೈದರೂ ಹಸತಿ ನಗತಾನೆ, ತನ್ನ ದ್ವೇಷಿಯಾದವನಿಗೆ ದುಃಖವಾದರೂ ರೋದಿತಿ ಅಳತಾನೆ, ಅಯ್ಯೋ ಹೀಗಾಯ್ತಲ್ಲ ಇವರಿಗೆ ಅಂತಾನೆ. ಯಾಕೆ ನಿನ್ನನ್ನು ಇಷ್ಟು ಬೈತಾರಲ್ಲ ಅವರು, ಬೈದರೆ ಬೈಲಿ. ವಿಷ್ಣೋರ್ ಮಾಯಾಮಿಮಾಂ ಪಶ್ಯನ್, ದೇವರಲ್ಲಿ ಅಂತೂ ಭಕ್ತಿ ಮಾಡ್ತಾರೆ ವಿಷ್ಣು ಭಕ್ತರು, ಧಾರ್ಮಿಕರು, ಯಾವುದೋ ಒಂದು ಕಾರಣಕ್ಕೆ ನನ್ನನ್ನು ಬೈಯೋದಾದರೆ ಬೈಲಿ, ಅಷ್ಟಕ್ಕೆ ನಾನು ಅವರನ್ನು ದ್ವೇಷ ಮಾಡುವುದಿಲ್ಲ ಅಂತ ಅವರಲ್ಲಿ ಪ್ರೀತಿಯನ್ನೇ ಮಾಡುವಂತಹ ವ್ಯಕ್ತಿ ಏನಿದ್ದಾನಲ್ಲ ಅವನು ಭಗವದ್ಭಕ್ತ ಎಂಬುದಾಗಿ ಶ್ರೀಮದ್ಭಾಗವತದ ಅಭಿಪ್ರಾಯವನ್ನು ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಧರ್ಮ ಹಾಗೂ ಅಧರ್ಮ ಇವುಗಳನ್ನು ತಿಳಿಯೋದು ಹೇಗೆ? ಸತಾಂ ವೃದ್ಧಿಕರೋ ಧರ್ಮಸ್ತ್ವಸತಾಂ ಹ್ರಾಸಕಾರಕಃ ಅಯಂತು ನಿಶ್ಚಿತೋ ಧರ್ಮಃ ಹ್ಯಧರ್ಮೋನ್ಯೋ ವಿನಿಶ್ಚಿತಃ. ಹರ್ಷಸ್ಸತ್ಸು ತಥಾ ಸತ್ಸು ಧರ್ಮೋ ಧರ್ಮವಿಪರ್ಯಯಃ ತೇಷಾಂ ವೃದ್ಧೌ ತಥಾ ಹಾನೌ ಸರ್ವಂ ಜ್ಞೇಯಂ ಅಶೇಷತಃ. ಶ್ರೀಮದಾಚಾರ್ಯರ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯದ ವಚನ ಇದು. ಧರ್ಮ ಹಾಗೂ ಅಧರ್ಮ ಇವುಗಳ ವ್ಯಾಖ್ಯೆ ಏನು? ಯಾವುದರಿಂದ ಸಜ್ಜನರಿಗೆ ಉತ್ಕರ್ಷವಾಗತ್ತೆ, ವೃದ್ಧಿಯಾಗತ್ತೆ, ಹಿತವಾಗತ್ತೆ, ಮಂಗಲವಾಗತ್ತೆ, ಅದು ಧರ್ಮ.
ಯಾವುದನ್ನು ಮಾಡಿದರೆ ಸಜ್ಜನರಿಗೆ ಅಹಿತವಾಗತ್ತೆ, ಕಷ್ಟವಾಗತ್ತೆ, ಹಾನಿಯಾಗ್ತದೆ, ಅದು ಅಧರ್ಮ. ಈ ದೃಷ್ಟಿಯಲ್ಲಿ ನಾವು ಧರ್ಮ ಹಾಗೂ ಅಧರ್ಮಗಳ ವ್ಯಾಖ್ಯಾನವನ್ನು ಚೆನ್ನಾಗಿ ತಿಳಿಯಬೇಕು. ಶ್ರೀಕೃಷ್ಣ ಪರಮಾತ್ಮ ಹಾಗೂ ಭೀಮಸೇನ ದೇವರು ಮಹಾಭಾರತದ ಯುದ್ಧದ ಪ್ರಸಂಗದಲ್ಲಿ ಹಾಗೂ ಇನ್ನಿತರ ಪ್ರಸಂಗಗಳಲ್ಲಿ ಯಾವ ರೀತಿಯಾಗಿ ನಡೆದುಕೊಂಡಿದ್ದಾರೆ ಅಂತ ನೀವೆಲ್ಲ ಕಥೆ ಕೇಳಿದ್ದೀರಿ. ನಿಕೃತ್ಯ ನಿಕೃತಿಂ ಹನ್ಯಾತ್. ದುರ್ಯೋಧನಾದಿಗಳು ಅತ್ಯಂತ ಮೋಸ ಮಾಡುವವರು, ವಂಚನೆ ಮಾಡುವವರು, ಧರ್ಮವನ್ನು ಬಿಟ್ಟವರು, ಧಾರ್ಮಿಕರಿಗೆ ಪೀಡೆಯನ್ನು ಕೊಡುವವರು, ಸ್ವಾರ್ಥಿಗಳು, ಕಪಟಿಗಳು, ಅಂಥವರ ಜೊತೆಗೆ ಹೇಗಿರಬೇಕು? ಅದೇ ತರಹನೇ ಕಪಟ ಮಾಡಿ ಅವರನ್ನು ಸೋಲಿಸಬೇಕು. ಏನು ಕಪಟ ಮಾಡೋದಾ? ಹೌದು. ಯಾಕೆ? ಅಂತಹ ದುರ್ಜನರನ್ನು ನಾಶ ಮಾಡಿದರೆ, ದುರ್ಜನರಿಗೆ ಸರಿಯಾದ ಪಾಠವನ್ನು ಕಲಿಸಿದರೆ ಇನ್ನುಳಿದ ಎಲ್ಲ ಸಜ್ಜನರಿಗೆ ರಕ್ಷಣೆಯಾಗತ್ತೆ, ಅವರಿಗೆ ಹಿತವಾಗತ್ತೆ. ಅಂದರೆ ಅವರನ್ನು ಹಿಂಸೆ ಮಾಡುವುದರಲ್ಲಿ ಯಾವುದೇ ಅಧರ್ಮ ಇಲ್ಲ. ಅವರನ್ನು ದುರ್ಮಾರ್ಗದಿಂದ ಸುಳ್ಳು ಹೇಳಿ ಹಿಂಸೆ ಮಾಡಿದರೂ ತಪ್ಪಿಲ್ಲ, ಇನ್ನು ನ್ಯಾಯಮಾರ್ಗದಿಂದ ಹಿಂಸೆ ಮಾಡಿದರಂತೂ ತಪ್ಪಿಲ್ಲವೇ ಇಲ್ಲ. ನಿಕೃತಿ ಅಂದರೆ ಮೋಸ. ನಿಕೃತ್ಯ ನಿಕೃತಿಂ ಹನ್ಯಾತ್. ಮೋಸ ಮಾಡುವವನಿಗೆ ಮೋಸದಿಂದಲೇ ಉತ್ತರ ಕೊಡಬೇಕು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಈ ನ್ಯಾಯವನ್ನು ಭೀಮಸೇನ ದೇವರು ಶ್ರೀಕೃಷ್ಣ ಪರಮಾತ್ಮ ಅನುಸರಣೆ ಮಾಡಿದ್ದು. ಅದು ಧರ್ಮವೇ, ಅದು ಅಧರ್ಮ ಅಲ್ಲ. ಧರ್ಮದಿಂದಲೇ ಯುದ್ಧ ಮಾಡಿದವರು, ಧರ್ಮಕ್ಕಾಗಿ ಯುದ್ಧ ಮಾಡಿದವರು, ಧರ್ಮವನ್ನೇ ಸಂಸ್ಥಾಪನೆ ಮಾಡಿದವರು. ಆದರೆ ಶ್ರೀಕೃಷ್ಣ ಪರಮಾತ್ಮ ಅನೇಕ ಪ್ರಸಂಗಗಳಲ್ಲಿ, ನಿಮಗೆ ಗೊತ್ತಿರೋ ಹಾಗೆ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇರೋವರೆಗೆ ನಾನು ಯುದ್ಧ ಮಾಡ್ತೇನೆ, ಅವರಿಲ್ಲ ಅಂದರೆ ನಾನೇನು ಆಮೇಲೆ ಯುದ್ಧ ಮಾಡೋದಿಲ್ಲ, ಶಸ್ತ್ರ ಸನ್ಯಾಸ ಮಾಡಿಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದರು. ಅಶ್ವತ್ಥಾಮ ಅನ್ನುವ ಹೆಸರಿನ ಒಂದು ಆನೆ ಇತ್ತು. ಆ ಆನೆ ಸತ್ತೋಯ್ತು. ಕೃಷ್ಣ ಅಂದ, ಸರಿಯಾದ ಹೊತ್ತಿದೆ, ಬಾ ಇಲ್ಲಿ. ಇಂಥ ಯುಧಿಷ್ಠಿರನನ್ನು ಕರೆದ, ಇನ್ಯಾರನ್ನೂ ಕರೆದಿಲ್ಲ. ಭೀಮ ಅರ್ಜುನ ಇವರನ್ನು ಕರೆದಿದ್ದರೆ ದ್ರೋಣಾಚಾರ್ಯರಿಗೆ ಡೌಟ್ ಬರ್ತಿತ್ತು. ಇವರೆಲ್ಲ ಸ್ವಲ್ಪ ಮುತ್ಸದ್ದಿಗಳು, ಏನೋ ಹಾಗೆ ಹೀಗೆ ಹೇಳ್ತಾ ಇರಬಹುದು ಅಂತ. ಅತ್ಯಂತ ಸತ್ಯವಾಕ್ಯ, ಶುದ್ಧ ಧಾರ್ಮಿಕ, ಎಂದಿಗೂ ಸುಳ್ಳು ಮಾತಾಡೋದಿಲ್ಲ ಅನ್ನುವ ಪ್ರಸಿದ್ಧಿ ಇರುವ ಯುಧಿಷ್ಠಿರ, ಅಮಾಯಕ, ಇನ್ನೋಸೆಂಟ್ ಅಂತ ಪ್ರಸಿದ್ಧ. ಅವನನ್ನು ಕರೆದ. ಅಶ್ವತ್ಥಾಮ ಸತ್ತ ಅಂತ ಹೇಳಿಬಿಡು ದ್ರೋಣಾಚಾರ್ಯರಿಗೆ ಅಂತ. ಯುಧಿಷ್ಠಿರಂದ, ಹಂಗೆ ಹೆಂಗೆ ಹೇಳಿ, ಅಶ್ವತ್ಥಾಮ ಸತ್ತದ್ದು ನಿಜ ಅಲ್ವಾ? ಅಶ್ವತ್ಥಾಮ ಅನ್ನೋ ಆನೆ ಇದೆ, ಅದು ಸತ್ತಿದೆ. ಅಶ್ವತ್ಥಾಮಾಚಾರ್ಯರು ಅಂತ ನೀನು ಅನ್ನೋದಿಲ್ಲ. ಅಶ್ವತ್ಥಾಮ ಹತಃ, ಇಷ್ಟು ಹೇಳು. ಅಷ್ಟು ಹೇಳಿದರೆ ದ್ರೋಣಾಚಾರ್ಯರು ಎಲ್ಲ ಅಸ್ತ್ರಗಳನ್ನು ಬಿಟ್ಟು ಕೂಡ್ತಾರೆ. ಆಗ ದೃಷ್ಟದ್ಯುಮ್ನ ಸಂಹಾರ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಹೇಳಬೇಕೋ ಅಥವಾ ಸುಳ್ಳು ಹೇಳಬಾರದು ಅಂತ ಶಾಸ್ತ್ರ ಹೇಳುತ್ತದೆ, ಹೇಳಬಾರದ, ನಾನೇನು ಮಾಡಲಿ ಅಂತ ಅವನಿಗೆ ಗೊಂದಲ. ಹೇಳಿದ ಅಶ್ವತ್ಥಾಮ ಹತಃ ಅಂತ ಗಟ್ಟಿಯಾಗಿ, ನರೋವಾ ಕುಂಜರೋವಾ ಅಂತ ಮನಸ್ಸಿನೊಳಗೆ ಅಂದ್ಕೊಂಡ. ಆನೆಯೋ ಪುರುಷನೋ ಗೊತ್ತಿಲ್ಲ. ನೋಡಿ, ದ್ರೋಣಾಚಾರ್ಯರು ಪರಮ ಧಾರ್ಮಿಕರು, ಆಚಾರ್ಯರು, ಶಾಸ್ತ್ರಜ್ಞರು, ಪಾಂಡವರಿಗೂ ಕೌರವರಿಗೂ ಇಬ್ಬರಿಗೂ ಉಪದೇಶ ಮಾಡಿದ ಗುರುಗಳು. ಬೃಹಸ್ಪತ್ಯಾಚಾರ್ಯರು ದೇವತೆಗಳ ಗುರುಗಳು, ಅವರ ಅವತಾರ ಇವರು. ದೇವತೆಗಳ ಗುರುಗಳು ಮೂಲ ರೂಪದಲ್ಲಿ, ಈಗ ಅವತಾರದಲ್ಲಿಯೂ ದೇವತೆಗಳಾದ ಪಾಂಡವರಿಗೆ ಗುರುಗಳು, ಕೌರವರಿಗೂ ಗುರುಗಳು. ಮೂಲ ರೂಪದಲ್ಲಿ ದೇವತೆಗಳಿಗೆ ಅಷ್ಟೇ ಗುರುಗಳು, ಅಸುರರಿಗೆ ಶುಕ್ರಾಚಾರ್ಯರು ಗುರುಗಳು. ಅವತಾರದಲ್ಲಿ ದೇವತೆಗಳಿಗೂ ದೈತ್ಯರಿಗೂ ಇಬ್ಬರಿಗೂ ಬೃಹಸ್ಪತ್ಯಾಚಾರ್ಯರೇ ಗುರುಗಳು, ಅರ್ಥಾತ್ ದ್ರೋಣಾಚಾರ್ಯರು.
ಪರಶುರಾಮದೇವರಲ್ಲಿ ಅಧ್ಯಯನ ಮಾಡಿದವರು, ಜ್ಞಾನವನ್ನು ಪಡೆದವರು. ಅಂತಹ ದೊಡ್ಡ ಯೋಗ್ಯತೆ. ಈ ಕಡೆಗೆ ಬೃಹಸ್ಪತ್ಯಾಚಾರ್ಯರು, ಆ ಕಡೆಗೆ ಪರಶುರಾಮದೇವರಿಂದ ವಿದ್ಯೆ ಪಡೆದದ್ದು, ದೇವತೆಗಳಿಗೆ ಗುರುಗಳಾಗಿ ನಿಂತದ್ದು, ಅರ್ಥಾತ್ ಅವತಾರದಲ್ಲಿ ಪಾಂಡವರಿಗೆ ಗುರುಗಳಾಗಿ ನಿಂತದ್ದು, ಇದೆಲ್ಲ ಅವರಲ್ಲಿ ಗುಣಗಳಿವೆ. ವಿಷ್ಣು ಭಕ್ತರು, ಪರಮ ಭಕ್ತರು. ಇಷ್ಟೆಲ್ಲ ಇದ್ದರೂ ಕೂಡ ಈಗ ಅವರು ಬೆಂಬಲ ಕೊಡ್ತಾ ಇದ್ದದ್ದು ದುರ್ಯೋಧನನಿಗೆ. ಕಲಿ, ದುರ್ಯೋಧನ, ದುಶ್ಯಾಸನ, ಇಂತಹ ದುಷ್ಟರಿಗೆ ಬೆಂಬಲ ಕೊಡ್ತಾ ಇದ್ದಾರೆ, ಪೋಷಣೆಯನ್ನು ನೀಡ್ತಾ ಇದ್ದಾರೆ, ಅವರ ಪರವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕೀಗ? ಅವರನ್ನು ಸಂಹಾರ ಮಾಡಲೇಬೇಕು. ಇದು ಕೇವಲ ಪಾಂಡವರ ಹಿತಕ್ಕಾಗಲ್ಲ, ದ್ರೋಣಾಚಾರ್ಯರ ಹಿತಕ್ಕಾಗಿಯೂ. ದ್ರೋಣಾಚಾರ್ಯರು ಅವತಾರ ಮಾಡಿದ್ದು ಭಗವಂತನ ಸಂಕಲ್ಪದಂತೆ, ಅವರ ಅವತಾರ ಕಾರ್ಯವೂ ಮುಗಿದಿತ್ತು, ಸಾಕಿನ್ನು ವಿಷ್ಣುವಿನ ವಿರೋಧಿ ಪಕ್ಷದಲ್ಲಿ, ದೈತ್ಯರ ಪಕ್ಷದಲ್ಲಿ, ಕೌರವರ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿ ನಿಮ್ಮ ಮೂಲ ಧರ್ಮಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರುವುದು ಸಾಕಿನ್ನು. ನಿಮ್ಮ ನಿಜವಾದ ಏನು ವಿಷ್ಣು ಭಕ್ತಿ, ನಿಮ್ಮ ನಿಜವಾದ ಸಾಧನೆ ಇದೆ, ಅದನ್ನು ಮಾಡಿಕೊಳ್ಳಿ ಇನ್ನು ಮೇಲೆ ಅಂತ ಅವರಿಗೂ ಒಂದು ಲೈನ್ ಕ್ಲಿಯರ್ ಮಾಡಿ ಅವರ ಸಾಧನೆಯನ್ನು ಮಾಡೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಅವರೇನು ದಾರಿ ತಪ್ಪಿದ್ದಾರೆ ಅದನ್ನು ತಿದ್ದಬೇಕಾಗಿದೆ. ಈ ಕಡೆಗೆ ಶುದ್ಧವಾಗಿ ಧರ್ಮದಿಂದ ಜೀವನ ಮಾಡುವ ಪಾಂಡವರಿಗೆ, ಪಾಂಡವರ ಪಕ್ಷವನ್ನು ಕಟ್ಟಿದ ಎಲ್ಲ ಧಾರ್ಮಿಕರಿಗೆ, ಸಜ್ಜನರಿಗೆ ಹಿತ ಮಾಡಬೇಕಾಗಿದೆ. ಇವರು ಎದುರು ಪಕ್ಷದಲ್ಲಿದ್ದು ದುರ್ಯೋಧನನಿಗೆ ಏನಾದರೂ ಗೆಲುವು ತಂದು ಕೊಟ್ಟರೆ, ಆಗ ಆ ದುರ್ಯೋಧನನ ಅನ್ಯಾಯದ ಪರಿಣಾಮ ಇಡೀ ದೇಶದ ಮೇಲೆ ಆಗತ್ತೆ. ಅದಾಗಬಾರದು. ಧರ್ಮದಿಂದ ರಾಜ್ಯವನ್ನು ಆಳುವವರು ಇದಕ್ಕೆ ರಾಜರಾಗಬೇಕು. ಧರ್ಮದಿಂದ ರಾಜ್ಯವನ್ನು ಆಳುವವರು ರಾಜರಾಗಬೇಕು ಅಂದರೆ ಪಾಂಡವರೇ ಗೆಲ್ಲಬೇಕು, ಕೌರವರು ಸೋಲಬೇಕು. ಅವರು ಸೋಲಬೇಕು ಅಂದರೆ ಇವರು ಸಾಯಬೇಕು. ಅವರು ಸಾಯಬೇಕು ಅಂದರೆ ಏನು ಮಾಡಿದರೆ ಸಾಯ್ತಾರೋ ಆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಒಂದು ಅಧರ್ಮದ ಪಕ್ಷಕ್ಕೆ ಅವರು ಬೆಂಬಲವನ್ನು ನೀಡುತ್ತಾ ಇದ್ದದ್ದರಿಂದ ಸುಳ್ಳು ಹೇಳಿ ಅವರನ್ನು ಕೊಂದರೂ ತಪ್ಪಿಲ್ಲ, ಅದು ಧರ್ಮವೇ. ಕಾರಣ ಸತಾಂ ವೃದ್ಧಿಕರೋ ಧರ್ಮ, ಅದರಿಂದ ಸಾವಿರಾರು ಸಜ್ಜನರಿಗೆ ಹಿತವಾಗತ್ತಲ್ಲ, ವೃದ್ಧಿಯಾಗತ್ತಲ್ಲ, ಹಾಗಾದರೆ ಅದು ಸುಳ್ಳು, ಧರ್ಮವೇ ಆಗತ್ತೆ. ಇದು ಶ್ರೀಕೃಷ್ಣ ಪರಮಾತ್ಮನ ನಿರ್ಣಯ. ಯುಧಿಷ್ಠಿರ ಮಹಾನುಭಾವ ಮೊನ್ನೆನೇ ನಾವು ತಿಳಿದಿದ್ದೇವೆ. ಯಮಧರ್ಮರಾಜ, ನಾವೇನಾದರೂ ಪಾಪ ಮಾಡಿದರೆ ನಮ್ಮನ್ನು ಸರಿಯಾಗಿ ಶಾಸ್ತಿ ಮಾಡುವ ಮಹಾನುಭಾವ. ಆದರೆ ಆ ಸಂದರ್ಭದಲ್ಲಿ ದೇವರ ಮಾತಿನ ಬಗ್ಗೆ ಅವಿಶ್ವಾಸ ಮಾಡಬಾರದಾಗಿತ್ತು. ದೇವರು ಏನು ಹೇಳ್ತಾನೋ ಅದು ಹಿತ, ಅದೇ ಧರ್ಮ. ವೇದ ಪ್ರಣಿಹಿತೋ ಧರ್ಮ ಅಧರ್ಮಸ್ತದ್ವಿಪರ್ಯಯ. ಯಾವುದು ವೇದ ವಿಹಿತವೋ ಅದು ಧರ್ಮ, ಯಾವುದು ವೇದಗಳಲ್ಲಿ ನಿಷಿದ್ಧವೋ ಅದು ಅಧರ್ಮ. ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರೂಮ. ಸಾಕ್ಷಾತ್ ಭಗವಂತನೇ ವೇದಗಳಲ್ಲಿದ್ದು ನುಡಿಯುವವ. ವೇದಗಳು ದೇವರ ಆಜ್ಞೆಯೇ. ವೇದೋ ವೇದವಿದ್ ಅವ್ಯಂಗ, ಭಗವಂತನೇ ವೇದ. ಅಂತಹ ಪರಮಾತ್ಮನೇ ಸ್ವತಃ ನಿಂತು ನೀನು ಹೀಗೆ ಮಾತಾಡು ಅಂತ ಹೇಳಿದರೆ ಇದು ಧರ್ಮವೋ ಅಧರ್ಮವೋ ಅಂತ ಸಂಶಯ ಪಡ್ತಾನೆ ಯುಧಿಷ್ಠಿರ. ಏನಾಯ್ತು ಅವನಿಗೆ? ಇಷ್ಟೆಲ್ಲ ಮಾಡಿ ಯುದ್ಧ ಮಾಡಿದ ಮೇಲೆ ಸ್ವರ್ಗಾರೋಹಣ ಮಾಡಿದರೆ ನರಕ ದರ್ಶನ ಆಗಿದೆ ಅವನಿಗೆ. ಹೋದದ್ದು ಸ್ವರ್ಗಕ್ಕೆ, ಆದರೆ ಅವನಿಗೆ ನರಕ ದರ್ಶನ ಮಾಡಿಸಿದ್ದಾರೆ. ಯಾಕೆ ಸ್ವಲ್ಪ ಹೊತ್ತು ಅವನಿಗೆ ನರಕದ ದರ್ಶನವಾಯಿತು ಅಂದರೆ ಅದಕ್ಕೆ ಕಾರಣ ಕೊಡ್ತಾರೆ. ಕೃಷ್ಣನ ಮಾತಿನ ಮೇಲೆ ಒಂಚೂರು ಅವಿಶ್ವಾಸ ಮಾಡಿದ ಸ್ವಲ್ಪ ಹೊತ್ತು ಅನ್ನೋದಕ್ಕೆ ಅವನಿಗೆ ನರಕ ದರ್ಶನ ಆಗಿದೆ. ಇಂತಹ ಪುಣ್ಯವಂತನಾದ ಯುಧಿಷ್ಠಿರನಿಗೆ ಕೂಡ ತಿಳ್ಕೊಳ್ಳಿ. ಅಂದರೆ ಧರ್ಮ ಹಾಗೂ ಅಧರ್ಮ ಇವುಗಳ ಬಗ್ಗೆ ಇವತ್ತಿನ ಜಗತ್ತಿನಲ್ಲಿ ತಾವು ತಾವೇ ಮಾಡಿಕೊಂಡ ವ್ಯಾಖ್ಯಾನಗಳಿವೆ. ತಮ್ಮ ತಲೆಗೆ ಬಂದ ವ್ಯಾಖ್ಯಾನಗಳಂತೆ ತಾವು ಧರ್ಮವನ್ನು ಅನುಷ್ಠಾನ ಮಾಡಿ ಆತ್ಮತೃಪ್ತಿಯಿಂದ ಜೀವನ ಮಾಡುತ್ತಾರೆ. ಅದು ಶಾಸ್ತ್ರಸಮ್ಮತ ಹೌದೋ ಅಲ್ಲವೋ ಅನ್ನುವುದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ.
ನನಗೆ ಹೀಗೆ ಮಾಡೋದು ಸರಿ ಅನಿಸುತ್ತೆ, ನಾನು ಮಾಡ್ತೇನೆ. ಪುಣ್ಯ ಕೊಡುವವರು ಪಾಪ ಕೊಡುವವರು ಯಾರು? ನೀನು ನಿನಗೆ ಪುಣ್ಯ ಪಾಪಗಳನ್ನು ನೀನೇ ತಂದುಕೊಳ್ಳುವವನಲ್ಲ. ನಿಮ್ಮ ತಂದೆ ತಾತ ಮುತ್ತಾತ ನಿಮ್ಮ ಬಂಧು ಬಳಗ ಅತ್ತೆ ಮಾವ ಯಾರು ಕೊಡುವವರಲ್ಲ. ಯಾವುದೋ ಎಮ್ ಎಲ್ ಎ ಎಂ ಪಿ ಮಂತ್ರಿಗಳು ರಾಜರು ವಶೀಲಿ ಮೇಲೆ ಕೊಡೋದಲ್ಲ, ಅದು ದೇವರೇ ಕೊಡುವವ. ಒಬ್ಬನೇ ಒಬ್ಬ ಕರ್ಮಗಳಿಗೆ ಫಲವನ್ನು ಕೊಡುವವನು ಭಗವಂತ. ಆ ಭಗವಂತ ಶಾಸ್ತ್ರದಲ್ಲಿ ವಿಧಾನ ಮಾಡಿದ ರೀತಿಯಲ್ಲಿ ನಮ್ಮ ವರ್ತನೆ ಇದ್ದರೆ, ದೇವರಿಗೆ ಮನಸ್ಸು ಬಂದರೆ ಪುಣ್ಯ, ಅವನ ಮನಸ್ಸಿಗೆ ವಿರುದ್ಧವಾಗಿದ್ದರೆ ಪಾಪ. ನೀನೇನು ಒಂದು ಗಂಟೆ ಆರ್ಗ್ಯುಮೆಂಟ್ ಮಾಡಿದರೆ ಏನು ಲಾಭ ಇದೆ ಅದರಿಂದ? ನಾನಿದನ್ನು ನಂಬೋದಿಲ್ಲ. ಐ ಡೋಂಟ್ ಬಿಲೀವ್ ಇನ್ ದಿಸ್. ಯು ಮೇ ನಾಟ್ ಬಿಲೀವ್. ದೇವರು ಹೇಳಿದ್ದಂತೂ ಅದನ್ನೇ, ಪುಣ್ಯ ಬರೋದು ಅದರಿಂದ. ನೀನು ಯಾವುದರಲ್ಲಿ ನಂಬಿಕೆ ಇಟ್ಟಿದ್ದೀಯ ಅದರಿಂದ ನಿನಗೆ ಪುಣ್ಯ ಬರೋದಿಲ್ಲ. ನಿನಗೊಂದು ಸಂತೋಷ ಇರ್ಬೋದು, ನನ್ನ ತಲೆಗೆ ಬಂದದ್ದೇ ನಾ ಮಾಡಿದೆ, ಮಾಡು. ನಿನ್ನ ತಲೆಗೆ ಬಂದದ್ದು ನಿನಗೆ ಮಾಡಲಿಕ್ಕೆ ಬೇಡ ಅಂದಿಲ್ಲ, ಆದರೆ ನಿನ್ನ ತಲೆಗೆ ಬಂದದ್ದನ್ನು ಮಾಡಿದರೆ ಪುಣ್ಯ ಕೊಡೋದಕ್ಕೆ ಯಾರಿಲ್ಲ ಅಲ್ಲಿ. ದೇವರ ತಲೆಗೆ ಬಂದದ್ದನ್ನು ಮಾಡಿದರೆ ಪುಣ್ಯ. ಒಂದು ತಲೆ ಇದ್ದು ನಿನಗೇ ಇಷ್ಟು ಸೊಕ್ಕಿದೆ, ನನ್ನ ತಲೆಗೆ ಬಂದದ್ದು ನಾ ಮಾಡ್ತೀನಿ ಅಂತ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಅನಂತ ತಲೆ ಇದ್ದ ಆ ದೇವನಿಗೆ ನನ್ನ ತಲೆಗೆ ಬಂದಾಗ ಮಾಡೋದಿಲ್ಲ ಇವನು ಅಂತನ್ನೋ ಸಿಟ್ಟು ಬಂದರೆ ಅದು ಒಂದು ತಲೆಗೆ ಸಿಟ್ಟು ಬರುವುದಿಲ್ಲ, ಅದು ಸಾವಿರ ತಲೆಗೆ ಸಿಟ್ಟು ಬರ್ತದೆ, ಅನಂತ ತಲೆಗಳಿಗೆ ಸಿಟ್ಟು ಬರ್ತದೆ. ದೇವರ ಸಿಟ್ಟು ಅಂದರೆ ಬೇರೆ, ಅದು ಭಗವಂತನಿಗೆ ಸಿಟ್ಟಿದೆಯೋ ಇಲ್ಲವೋ ಇದೆ. ಏನದು ಸಿಟ್ಟು ಅಂದರೆ, ಇವನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅನ್ನುವ ಒಂದು ಆಲೋಚನೆ ಮಾಡ್ತಾನಲ್ಲ ಅದೇ ಸಿಟ್ಟು. ನಾವೆಲ್ಲ ಸಿಟ್ಟು ಅಂದರೆ ತ್ರಾಸು ಮಾಡ್ಕೊಳ್ತೇವೆ, ನಮ್ಮ ರಕ್ತ ಎಲ್ಲ ಕುದಿಯುತ್ತದೆ, ತಲೆಯೆಲ್ಲ ಬಿಸಿ ಆಗ್ತದೆ. ಅದೆಲ್ಲ ದೇವರಿಗಿಲ್ಲ, ಆನಂದರೂಪಿ ಅವನು. ಆ ತರಹದ ಕ್ರೋಧ ದೇವರಿಗಿಲ್ಲ. ಆದರೆ ಇವನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅನ್ನುವ ಒಂದು ನಿರ್ಧಾರ ಮಾಡ್ತಾನಲ್ಲ, ಆ ತರಹದ ಸಿಟ್ಟು ದೇವರಿಗಿದೆ. ಹೀಗಾಗಿ ನಮ್ಮ ತಲೆಗೆ ಬಂದ ಹಾಗೆ ನಾವು ಮಾಡೋದಲ್ಲ, ಶಾಸ್ತ್ರದ ಆದೇಶದಂತೆ ನಾವಿರಬೇಕು. ಇದನ್ನು ಬಹಳ ಸರಿಯಾಗಿ ತಿಳ್ಕೋಬೇಕು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಈ ಚರ್ಚೆ ದೊಡ್ಡ ಸಭೆಯಲ್ಲಿ ನಡೆಯಿತು. ಧರ್ಮಶಾಸ್ತ್ರಜ್ಞರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿದರು. ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಸಭೆಯಾಯಿತು. ಕಾಲಮಾನಗಳಿಗೆ ತಕ್ಕಂತೆ ನಾವು ಧರ್ಮದಲ್ಲಿ ಎಲ್ಲ ಬದಲಾವಣೆ ಮಾಡಿ ಧರ್ಮಶಾಸ್ತ್ರಗಳು ಸ್ಮೃತಿ ಗ್ರಂಥಗಳನ್ನೆಲ್ಲ ತಿದ್ದಿ ಹೊಸ ಸ್ಮೃತಿಗಳನ್ನು ಹೊಸ ಧರ್ಮಗ್ರಂಥಗಳನ್ನು ರಚನೆ ಮಾಡೋಣ ಅಂತ. ಸತ್ಯಜ್ಞಾನರು ಕೇಳಿದರು, ಪ್ರೆಸ್ಸು ಪ್ರಿಂಟಿಂಗ್ ಪ್ರೆಸ್ ಕೈಯಲ್ಲಿದೆ, ಸಂಸ್ಕೃತ ಭಾಷೆ ಚೆನ್ನಾಗಿ ಬರ್ತದೆ, ಎಲ್ಲ ಪಂಡಿತರಿದ್ದೀರಿ, ಮುದ್ರ ಆಗಿನ ಕಾಲಕ್ಕೆ ಒಳ್ಳೆಯ ಹಳೆ ಕಾಲದ ಪ್ರಿಂಟಿಂಗು ಪ್ರೆಸ್ಸು ಎಲ್ಲ ಕೈಯಲ್ಲಿದೆ, ದುಡ್ಡಿದೆ, ಒಳ್ಳೆ ಪುಸ್ತಕಗಳನ್ನು ಮಾಡ್ಬೋದಪ್ಪ, ಆದರೆ ಇಷ್ಟು ಜನ ಬಂದಿದ್ದೀರಲ್ಲ, ಇದರಲ್ಲಿ ಯಾರು ಜವಾಬ್ದಾರಿ ತೆಗೆದುಕೊಳ್ತೀರಿ? ನಾನು ಈ ರೀತಿ ಮನುಸ್ಮೃತಿಯನ್ನು, ಯಾಜ್ಞವಲ್ಕ್ಯ ಸ್ಮೃತಿಯನ್ನು, ಧರ್ಮಸಿಂಧು, ನಿರ್ಣಯ ಸಿಂಧು, ಎಲ್ಲ ಧರ್ಮಶಾಸ್ತ್ರಗಳು, ವಸಿಷ್ಠ ಎಲ್ಲವನ್ನೂ ತಿರುವು ಮುರುವು ಮಾಡಿ ನನಗೇನು ಬೇಕೋ ಆ ಥರ ನಾನು ಹೊಸದಾಗಿ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಬರೆದು ಕೊಡ್ತೇನೆ ಅಂತ ಬರೆದುಕೊಡಿ. ಆದರೆ ನೀವು ಬರೆದು ಕೊಟ್ಟ ಹಾಗೆ ನಾವು ಮಾಡಿದರೆ ಅದರಿಂದ ಪುಣ್ಯ ಬರುತ್ತೆ, ಅದನ್ನು ನಾವು ಕೊಡ್ತೇವೆ ಅಂತ ಗ್ಯಾರಂಟಿ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ? ಯಾರು ಕೊಡುವವರು? ಧರ್ಮ ಅಧರ್ಮಗಳು ದೇವರು ಮಾಡೋದು. ನಾವು ಮಾಡಿದ ಸತ್ಕರ್ಮಗಳಿಗೆ ಪುಣ್ಯ, ಅಸತ್ಕರ್ಮಗಳಿಗೆ ಪಾಪ, ಇವುಗಳನ್ನು ಕೊಡುವವನು ಭಗವಂತ. ಹಾಗಾದರೆ ಯಾವುದು ಸತ್ಕರ್ಮ ಯಾವುದು ಅಸತ್ಕರ್ಮ ಅಂತ ಅವನು ನಿರ್ಣಯ ಮಾಡಿದ್ದಾನೆ, ಅದಕ್ಕೆ ತಕ್ಕಂತೆ ಅವನು ಫಲ ಕೊಡೋದೇ ಹೊರತು, ನಾವು ಮೀಟಿಂಗ್ ಮಾಡಿ ರೆಸೊಲ್ಯೂಷನ್ ಪಾಸ್ ಮಾಡಿ ಮೆಜಾರಿಟಿಯ ಮೇಲೆ ಇವತ್ತು ಇದು ಧರ್ಮ ನಾಳೆ ಇನ್ನೊಂದು ಧರ್ಮ ಅಂತ ಮಾಡ್ತೇವೆ ಅಂದರೆ ಅದರಿಂದ ಪುಣ್ಯ ಪಾಪಗಳನ್ನು ನಾವು ನಿರ್ಣಯ ಮಾಡಲಿಕ್ಕೆ ಆಗುವುದಿಲ್ಲ. ಪುಣ್ಯ ಕೊಡುವವರು ಯಾರೂ ಇಲ್ಲ. ದೇವರು ಏನು ಹೇಳಿದ್ದಾನೋ ಅದನ್ನೇ ಮಾಡೋದು. ಕಾಲಮಾನಕ್ಕೆ ತಕ್ಕ ಹಾಗೆ ನಮಗೆ ಎಲ್ಲ ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ಮಾಡೋಣ, ಎಷ್ಟಾಗತ್ತೋ ಅಷ್ಟು ಮಾಡೋಣ, ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಲಾಭ ನಮಗೆ. ವೈದ್ಯ ಹೇಳ್ತಾನೆ ಈ ರೋಗಕ್ಕೆ ಇದು ಔಷಧಿ. ಯಾವ ರೋಗಕ್ಕೆ ಯಾವುದನ್ನು ವೈದ್ಯ ಔಷಧಿ ಅಂತ ಹೇಳ್ತಾನೋ
ಆ ರೋಗಕ್ಕೆ ಆ ಔಷಧಿಯನ್ನು ನಾವು ತಗೊಳ್ಬೇಕು. ಬಹಳ ಸ್ಟ್ರಾಂಗ್ ಇದೆ, ಸ್ವಲ್ಪ ಮೈಲ್ಡ್ ಆದದ್ದನ್ನು ತೆಗೆದುಕೊಳ್ಳಬಹುದು. ಅವನು ಎಷ್ಟು ಡೋಸ್ ಹೇಳಿದ್ದಾನೋ, ಎಷ್ಟು ಬಾರಿ ತೊಗೊಳ್ಬೇಕು ಅಂತಾನೋ ಅಷ್ಟು ತೊಗೊಳ್ಳಿಕ್ಕಾಗಲಿಲ್ಲ, ನನಗೆ ತಡೀತಾ ಇಲ್ಲ. ಯಾರು ಮೂರು ಹೊತ್ತು ಬೇಡ, ಒಂದೇ ಹೊತ್ತುಗೋ. ಆದರೆ ಅಷ್ಟು ಬೇಗ ರೋಗ ಕಡಿಮೆ ಆಗೋದಿಲ್ಲ. ನೀನು ಮೂರು ಹೊತ್ತು ತೊಗೊಂಡಿದ್ದರೆ, ಸ್ಟ್ರಾಂಗ್ ಔಷಧನೇ ತೊಗೊಂಡಿದ್ದರೆ ಬೇಗ ಕಡಿಮೆ ಆಗ್ತಿತ್ತು. ಅಷ್ಟು ಸ್ಟ್ರಾಂಗ್ ಔಷಧನೂ ತೊಗೊಳ್ಳಿಲ್ಲ, ಮೂರು ಹೊತ್ತು ತೊಗೊಳ್ಳೋದಿಲ್ಲ, ಹಾಗಾದರೆ ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗತ್ತೆ ಅಷ್ಟೇ, ಇದು ಪರವಾಗಿಲ್ಲ. ಯಾಕೆಂದರೆ ನನಗೆ ಶಕ್ತಿ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಮಾಡಿ ತೊಗೊಂಡೆ ಅಂದರೆ ಪರವಾಗಿಲ್ಲ. ಆದರೆ ಇವರೆಲ್ಲ ಡಾಕ್ಟರ್ಗಳು ಹೇಳಿದ್ದೆಲ್ಲ ನಾನು ತೊಗೊಳ್ಳೋದಿಲ್ಲ, ನಾನು ನನ್ನ ಚೇರ್ ಮೇಲೆ ಕುಳಿತು ಸ್ವಲ್ಪ ಥಿಂಕ್ ಮಾಡ್ತೇನೆ, ನನಗೇನು ತಿನ್ನಬೇಕು ಅನ್ನಿಸ್ತದೋ ಅದನ್ನೇ ಔಷಧಿ ಅಂತ ಅಂದ್ಕೊಂಡು ನಾನು ತಿಂದುಬಿಡ್ತೇನೆ, ನನ್ನ ರೋಗಗಳು ಕಡಿಮೆ ಆಗಲಿ ಅಂದರೆ ಏನು ಹೇಳಬೇಕು ಅವನಿಗೆ, ಕೋತಿ ಅಂತಾರಷ್ಟೆ. ನಿನ್ನ ತಲೆಗೆ ಬಂದದ್ದನ್ನು ಏನೋ ನೀನು ನುಂಗಿ ನನಗೆ ರೋಗ ಕಡಿಮೆ ಆಗಲಿ ಅಂದರೆ ಹೇಗಾಗತ್ತೆ? ಯಾವ ರೋಗಕ್ಕೆ ಏನೋ ಔಷಧಿ ಅಂತ ವೈದ್ಯ ಶಾಸ್ತ್ರ ಹೇಳುತ್ತೆ, ಆ ಶಾಸ್ತ್ರಕ್ಕನುಗುಣವಾಗಿ ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದನ್ನು ತೆಗೆದುಕೊಳ್ಳಬೇಕೇ ಹೊರತು ಆದರೆ ತೆಗೆದುಕೋ, ವಾಸಿ ಆಗ್ತದೆ. ನನಗಾಗೋದಿಲ್ಲ ಬಿಡು, ವಾಸಿ ಆಗೋದಿಲ್ಲ, ಸ್ವಲ್ಪ ತೊಗೊಳ್ತೇನೆ, ಸ್ವಲ್ಪ ವಾಸಿ ಆಗ್ತದೆ, ಹೀಗೆ ಹೇಳಬಹುದೇ ಹೊರತು ಅದನ್ನು ಬಿಟ್ಟೇ ಬಿಡ್ತೇನೆ. ನನಗೇನು ಗೊತ್ತಿಲ್ಲ, ಆಯುರ್ವೇದ ಗೊತ್ತಿಲ್ಲ, ಅಲೋಪತಿ ಗೊತ್ತಿಲ್ಲ, ಹೋಮಿಯೋಪತಿ ಗೊತ್ತಿಲ್ಲ, ಯಾವ ಪತಿನೂ ಗೊತ್ತಿಲ್ಲ, ಕಿತಾಪತಿ ಮಾಡೋದೊಂದು ಗೊತ್ತು. ನನ್ನ ತಲೆಗೆ ಏನು ಬರ್ತದೋ ಅದೊಂದು ಔಷಧಿ ನಾನು ನುಂಗ್ತೇನೆ, ಏನು ಸಿಗ್ತದೋ ಆ ಹಣ್ಣು ತಿಂತೇನೆ, ಏನು ಸಿಗುತ್ತೋ ಆ ಮೂಲಿಕೆ ಬಾಯಿಯಲ್ಲಿ ಹಾಕ್ಕೊಳ್ತೇನೆ, ನನ್ನ ರೋಗ ವಾಸಿ ಆಗಲಿ ಅಂದರೆ ಹೇಗಾಗಲಿಕ್ಕೆ ಸಾಧ್ಯ? ಕಾಮನ್ ಸೆನ್ಸ್ ಇದೆ ಇದು. ಇದೇ ತರಹ ಇದಿನ್ನೂ ಭೌತಿಕವಾದ ವಿಷಯ, ನಾನೇ ರಿಸರ್ಚ್ ಮಾಡ್ತೇನೆ ಅಂತ ಕದಾಚಿತ್ ಹೇಳ್ಬೋದೋ ಏನೋ, ಇದು ಕಾಣದ ವಿಷಯ, ಇದು ಅದೃಷ್ಟ, ಇದು ನಮ್ಮ ಬುದ್ಧಿಗೆ ಗೋಚರವಾಗದೇ ಇದ್ದದ್ದು, ಪ್ರತ್ಯಕ್ಷಕ್ಕೆ ಗೋಚರವಾಗದೇ ಇದ್ದದ್ದು, ನಾವು ಊಹೆ ಮಾಡಿ ತಿಳಿಯಲು ಸಾಧ್ಯವಾಗದೇ ಇದ್ದದ್ದು. ಅಂತಹ ಪುಣ್ಯ ಪಾಪಗಳು ಕೇವಲ ದೇವರೇ ಕೊಡುವಂತಹ ವಸ್ತುಗಳು. ಹಾಗಾದರೆ ದೇವರೇ ನಿಯಮನ ಮಾಡಿದ ರೀತಿಯಲ್ಲಿ ನಾವು ಕರ್ಮಗಳನ್ನು ಮಾಡಿದರೆ ಅದರಿಂದ ಪುಣ್ಯ ಪಾಪಗಳನ್ನು, ಅರ್ಥಾತ್ ಪುಣ್ಯವನ್ನು ಪಡೆಯಬಹುದು, ನಿಷಿದ್ಧ ಕರ್ಮಗಳನ್ನು ಪರಿತ್ಯಾಗ ಮಾಡಿ ಪಾಪಗಳನ್ನು ಬರದೇ ಇರೋ ಹಾಗೆ ನೋಡಿಕೊಳ್ಳಬಹುದು, ಬಂದ ಪಾಪಗಳಿಗೆ ಪ್ರಾಯಶ್ಚಿತ್ತಗಳನ್ನು ಮಾಡಿ ಪರಿಹಾರ ಮಾಡಿಕೊಳ್ಳಬಹುದು. ಇದು ಕೇವಲ ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿ ಮಾತ್ರ ಸಾಧ್ಯ, ನಮ್ಮ ಆಲೋಚನೆ ಅಲ್ಲಿ ಕೆಲಸ ಮಾಡುವುದಿಲ್ಲ. ಎಷ್ಟರ ಮಟ್ಟಿಗೆ ನನ್ನ ಅಲ್ಲ, ನಿಮ್ಮ ಅಲ್ಲ, ಋಷಿಯ ಮುನಿಯ ಅಲ್ಲ, ಸ್ವಯಂ ಧರ್ಮಪೀಠದ ಮೇಲೆ ಕುಳಿತಂತಹ ಧರ್ಮರಾಜ ಯುಧಿಷ್ಠಿರ, ಅವನೇ ತೆಗೆದುಕೊಂಡ ನಿರ್ಣಯ ಅವನನ್ನು ಕಾಯಲಿಲ್ಲ, ದೇವರ ನಿರ್ಣಯಕ್ಕೆ ವಿರುದ್ಧ ಆಗಿತ್ತು. ಇನ್ನು ನಾವೆಲ್ಲಿ ನೀವೆಲ್ಲಿ? ಅವನು ಧರ್ಮರಾಜ, ಅವನು ಧರ್ಮರಾಜ ಅಂತನಿಸಿಕೊಂಡ ವ್ಯಕ್ತಿಯೇ ಇದು ಧರ್ಮ ಅಂತ ನನಗನಿಸುತ್ತೆ. ಈ ಸಂದರ್ಭದಲ್ಲಿ ನಾನು ದ್ರೋಣಾಚಾರ್ಯರಿಗೆ ಸುಳ್ಳು ಹೇಳಬಾರದು, ಇದೇ ಧರ್ಮ ಅಂತ ಅವನು ಅನ್ಕೊಂಡ್ರೆ ಅದು ಅಧರ್ಮ ಆಯಿತು, ನರಕ ದರ್ಶನ ಆಯಿತು ಅವನಿಗೆ. ಇಂದೆಲ್ಲರಿಗೂ ನರಕ ದರ್ಶನ ಮಾಡಿಸೋ ಮಹಾರಾಯನಿಗೆ ನರಕ ದರ್ಶನ ಆಯಿತು. ಯಾಕೆಂದರೆ ದೇವರ ಮಾತಿಗೆ ವಿರುದ್ಧವಾಗಿ, ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ಇವನು ನಿರ್ಣಯ ತೆಗೆದುಕೊಂಡ ಅನ್ನೋದಕ್ಕೆ. ಅಂದರೆ ಈ ಉದಾಹರಣೆಯನ್ನು ಯಾಕೆ ನಾನು ಹೇಳಿದೆ, ಹೀಗೆ ಧರ್ಮರಾಜನ ಪರಿಸ್ಥಿತಿಯಾದರೆ ಇವತ್ತಿನ ಕಾಲದ ಜನರ ಆಲೋಚನೆಗಳು ಎಲ್ಲರಿಗೂ ಗೊತ್ತಲ್ಲ, ಏ ಇದು ಸರಿಯಲ್ಲ, ಇದೆಲ್ಲ ಇವತ್ತು ಮಾಡಲಿಕ್ಕಾಗೋದಿಲ್ಲ, ಅದನ್ನು ತೆಗೆದು ಬಿಡಿ, ಅದು ಇಲ್ಲವೇ ಇಲ್ಲ, ಅದನ್ನು ಹರಿದಾಕಿ, ಇದನ್ನು ಸುಟ್ಟು ಹಾಕಿ, ಕೈಯಲ್ಲಿ ಕಡ್ಡಿ ಪೆಟ್ಟಿಗೆ ಇದೆ, ಎಣ್ಣೆ ಇದೆ, ಇದನ್ನು ಸುಟ್ಟಾಕು, ಅದನ್ನು ಸುಟ್ಟಾಕು ಅಂತ ಅಂತೀರಿ, ಸುಟ್ಟು ಹಾಕ್ಬೋದು. ಯಾವುದನ್ನು ಸುಟ್ಟ, ಮತ್ತೆ ನಾನು ಅದಕ್ಕೆ ಬರ್ತೇನೆ, ಇರೋ ತಪ್ಪುಗಳು ದೋಷಗಳು ನಮ್ಮಲ್ಲಿವೆ, ಕಾಗದಗಳನ್ನು ಸುಟ್ಟು ಹಾಕಿದರೆ ಏನಾಗೋದಿದೆ? ಕ್ಯಾನ್ಸರ್ ಇದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಕಿಡ್ನಿ ಫೇಲ್ ಆಗಿದೆ, ಬಹಳ ಸೀರಿಯಸ್ ಪೇಷಂಟ್ ನೀನು, ಮಾಡಲೇಬೇಕು, ಇಷ್ಟು ಆಪರೇಷನ್ಗಳಾಗಬೇಕು, ಇಮಿಡಿಯೇಟ್ಟಾಗಿ ನೀನು ಆ್ಯಕ್ಷನ್ ತೊಗೊಳ್ಬೇಕು, ಲೇಟ್ ಮಾಡಿದರೆ ಲೈಫ್ ರಿಸ್ಕ್ ಇದೆ, ಇಷ್ಟು ಕರಾರು ವಾಕ್ಯ ಆಗಿ ಹೇಳಿದ್ದಾರೆ, ಬರೆದು ಕೊಟ್ಟರು, ಸಿಗ್ನೇಚರ್ ಮಾಡಿ ಕೊಟ್ಟ,
ಡಾಕ್ಟರು ಬಡ ಬಡ ತೆಗೆದುಕೊಂಡು ಸೀಮೆಹಣ್ಣು ಹಾಕಿ ಸುಟ್ಬಿಟ್ಟ. ಅದನ್ನು ಏನಾಯಿತು, ಡಾಕ್ಟರು ಇಷ್ಟು ಸೀರಿಯಸ್ ಆಗಿದೆ ನಿನ್ನ ಕೇಸು ಅಂತ ಹೇಳಿದ್ದನ್ನು ಕಾಗದ ಸುಟ್ಟರೆ ಇವನ್ ರೋಗ ಹೋಯ್ತಾ? ಅವನ ಮೇಲೆ ಸಿಟ್ಟು ಬಂದು ಏನು ನನಗೆ ಹಾಗೆಂತೇನೇನು? ಇವತ್ತಿನ ಕಾಲಮಾನದ ಪ್ರಕಾರ ನಾವು ವಿಚಾರ ಮಾಡಬೇಕು. ಏನು ಕಾಲಮಾನ ಇವತ್ತು? ನನ್ನ ಹತ್ರ ದುಡ್ಡಿಲ್ಲ, ಐ ಡೋಂಟ್ ಹ್ಯಾವ್ ಮನಿ, ನನ್ನ ಹತ್ರ ದುಡ್ಡಿಲ್ಲ, ಚಿಕಿತ್ಸೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕಾಗಿ ನೀವು ಬರೆದು ಕೊಟ್ಟದ್ದನ್ನು ನಾನು ಸುಟ್ಟು ಹಾಕಿ ಇನ್ನೊಂದು ರಿಪೋರ್ಟ್ ತಯಾರು ಮಾಡಿದೆ. ಏನಂತ, ನಿನಗೇನು ಅಂಥ ಸೀರಿಯಸ್ ಕೇಸ್ ಯಾವುದಿಲ್ಲ, ಕಿಡ್ನಿ ಚೆನ್ನಾಗಿದೆ, ಹಾರ್ಟು ಚೆನ್ನಾಗಿದೆ, ಯಾವ ರೋಗಗಳಿಲ್ಲ, ಸುಖವಾಗಿ ನೀನಿರ್ಬೋದು, ಸುಮ್ಮನೆ ಒಂದಿಷ್ಟೇನೋ ಚಿಕ್ಕ ಪುಟ್ಟ ಔಷಧಿಗಳನ್ನು ತೆಗೆದುಕೊಂಡು ಬಿಡು ಅಂತ ತಾನೇ ಒಂದು ಬರ್ಕೊಂಡು ಆ ಪ್ರಕಾರ ತಾನೇ ಏನೋ ನುಂಗಿದ ಅಂದರೆ, ಅವನು ಬರೆದು ಕೊಟ್ಟದ್ದನ್ನು ನೀನು ಸುಟ್ಟು ಹಾಕಿದರೆ ಇರೋ ಫ್ಯಾಕ್ಟ್ ಹೋಯ್ತಾ? ಫ್ಯಾಕ್ಟ್ ಈಸ್ ಫ್ಯಾಕ್ಟ್, ರೋಗ ಇದ್ದದ್ದು ನಿಜ, ನೀನು ಅದರಿಂದ ಅನುಭವಿಸಬೇಕಾದ ದುಃಖ ನಿನಗೆ ತಪ್ಪಿದ್ದಲ್ಲ. ನೋಡಿ ಎಷ್ಟು ವಿಚಿತ್ರವಾಗಿದೆ ಇವತ್ತಿನ ಕಾಲದ ಜನರ ಆಲೋಚನೆಯ ಪದ್ಧತಿ. ಆಲೋಚನೆ ಮಾಡಿ, ಅದನ್ನು ಹರಿದಾಕಿ, ಇದನ್ನು ಹರಿದಾಕಿ, ಇದನ್ನು ಸುಟ್ಟು ಹಾಕಿ, ಯಾವುದು ಹರಿದಾಕಿದರೆ, ಏನು ಸುಟ್ಟು ಹಾಕಿದರೆ, ನೀನು ಮಾಡಿದ ತಪ್ಪು ತಪ್ಪು, ಪಾಪ ಪಾಪ, ಅದರಿಂದ ಆಗೋ ಅನರ್ಥಗಳು ನಿನಗೆ ಆಗೋದೆ. ಆ ಪುಸ್ತಕ ನೀನು ಸುಟ್ಟು ಹಾಕಿದಿ, ಪುಸ್ತಕದಲ್ಲಿಲ್ಲ ಸಂವಿಧಾನ, ದೇವರ ತಲೆಯಲ್ಲಿದೆ. ಫಲ ಕೊಡುವುದಕ್ಕೆ ದೇವರು ಸ್ವತಂತ್ರನಾಗಿದ್ದಾನೆ, ಅದಕ್ಕೆ ತಕ್ಕಂತೆ ನಮಗೆ ಫಲ ಸಿಗತ್ತೆ. ಇವತ್ತಿನ ಹೊಸ ವಾದಗಳ ಪ್ರಭಾವ ಪರಿಣಾಮಗಳಿಗೆ ಬಲಿಯಾಗಿ ಪ್ರಾಚೀನವಾದ ಧರ್ಮವನ್ನು ಅಲ್ಲಗಳೆಯುವುದು, ಹಳಿಯುವುದು ಸರಿಯಲ್ಲ. ಈ ಮಾತನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯುಧಿಷ್ಠಿರನ ಉದಾಹರಣೆಯಿಂದ ಈ ಹಿನ್ನೆಲೆಯಲ್ಲಿ ಯಾವುದು ಭಗವಂತನಿಗೆ ಸಮ್ಮತವೋ, ಆ ಭಗವಂತನಿಗೆ ಸಮ್ಮತಿ ಇದೆ ಎಂಬುದಾಗಿ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೋ ಅದೇ ಧರ್ಮ, ಅದನ್ನೇ ಅನುಸರಣೆ ಮಾಡಬೇಕು. ಶಕ್ತಿ ಇದ್ದಷ್ಟು ಮಾಡಬೇಕು, ಶಕ್ತಿ ಇಲ್ಲ ಅಂತ ಮಾಡಲಿಲ್ಲ ಅಂದರೆ ದೇವರಿಗೆ ಕ್ಷಮೆ ಕೇಳಬೇಕು. ಆದರೆ ನಾನು ಮಾಡಿದ್ದೇ ಧರ್ಮ ಅನ್ನಬಾರದು, ಎಷ್ಟಾಗಿದೆಯೋ ಅಷ್ಟು ಮಾಡಿದ್ದೇನೆ, ಮಾಡದೇ ಇದ್ದದ್ದಕ್ಕೆ ಕ್ಷಮೆ ಇರಲಿ ಅಂತ ಬೇಡಬಹುದೇ ಹೊರತು ನನ್ನ ತಲೆಗೆ ಬಂದದ್ದೇ ಧರ್ಮ ಅನ್ನುವಂತಿಲ್ಲ. ಹಾಗಾದರೆ ಭಗವಂತ ಹೇಳಿದ ಧರ್ಮ ಯಾವುದು ಅಂದರೆ ಇದು, ಸತಾಂ ವೃದ್ಧಿಕರೋ ಧರ್ಮ ಅಸತಾಂ ಹ್ರಾಸಕಾರಕ. ಇಲ್ಲಿ ವೃದ್ಧಿ ಹ್ರಾಸ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಸಂತೋಷ. ವೃದ್ಧಿ ಅಂದರೆ ಸಂತೋಷ, ಹ್ರಾಸ ಅಂದರೆ ಅಸಮಾಧಾನ, ಕೋಪ. ಸತಾಂ ವೃದ್ಧಿಕರ ಅಂದರೆ ಜಗತ್ತಿನೊಳಗಿರೋ ಸಜ್ಜನರಿಗೆ ಯಾವುದರಿಂದ ಒಳ್ಳೆಯದಾಗತ್ತೋ ಅದನ್ನು ಮಾಡಬೇಕು, ಸಜ್ಜನರಿಗೆ ಯಾವುದರಿಂದ ಹಾನಿಯಾಗತ್ತೋ ಅದನ್ನು ಮಾಡಬಾರದು. ಒಂದು ಕಥೆಯನ್ನು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ಒಂದು ಗೋ, ಒಂದು ಆಕಳು, ಯಾರೋ ಅದನ್ನು ಕಟಕರವನು ಬೆನ್ನು ಹತ್ತಿ ತೆಗೆದುಕೊಂಡು ಹೋಗಿ ಅದರ ಹತ್ಯೆಯನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಗೋ ಆಕಳು ಎಲ್ಲಿಯೋ ಬಂದು ಒಂದು ಕಡೆಗೆ ತಪ್ಪಿಸಿಕೊಂಡಿದೆ, ಅವನು ಹುಡುಕ್ತಾನೆ, ಸಿಕ್ಕಿಲ್ಲ. ಎಲ್ಲಿ ಹೋಯಿತು ಆಕಳು, ನೋಡಿದ್ದೀರಾ ಅಂತ ಕೇಳಿದರೆ ಆಗ, ಓ ಸತ್ಯವಾಗಿ ಹೇಳ್ತೇನೆ, ಸತ್ಯಂಬದ ಎಂದೂ ನೆನಪಾಗದೇ ಇದ್ದ ವೇದ ಅವತ್ತು ನೆನಪಾಯ್ತು ಇವನಿಗೆ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಪಾಪ ಅದು ಎಲ್ಲಿಯೋ ಗಾಬರಿಯಾಗಿ ಗಿಡದ ಬಳ್ಳಿಗಳ ಗಿಡಗಳ ಹಿಂದೆ ಮುಚ್ಚಿಕೊಂಡು ಕುಳಿತಿದ್ರೆ ಅದನ್ನು ತೋರಿಸಿ ಇಲ್ಲಿದೆ ನೋಡಿ ಅಂತ ತೋರಿಸಿದರೆ ಆಗ ಅದು ಸತ್ಯ ಅಲ್ಲ, ಅದೇ ಅಸತ್ಯ ಅಂತಾರೆ ಶ್ರೀಮದಾಚಾರ್ಯರು. ಒಬ್ಬ ಸಜ್ಜನ ಕಳ್ಳರು ಬೆನ್ನು ಹತ್ತಿದ್ದಾರೆ, ತಪ್ಪಿಸಿಕೊಂಡಿದ್ದಾನೆ, ಎಲ್ಲಿ ಹೋದರು ಇವರು, ಯಾರೋ ಒಬ್ಬರು ಬಂದ್ರಲ್ಲ ಈಗ, ಎಲ್ಲಿ ಹೋಗಿದ್ದಾರೆ ನೋಡಿದ್ದೀರಾ, ಅವನು ಬಲಕ್ಕೆ ಹೋಗಿದ್ರೆ ಎಡಕ್ಕೆ ಹೋಗಿದ್ದಾನೆ ಅಂತ ತೋರಿಸ್ಬೇಕು, ಅದೇ ಧರ್ಮ. ಆವಾಗ ಏ ನಾನು ಸತ್ಯ ಮಾತಾಡಬೇಕು, ಬನ್ನಿ ಅಂತ ಕರ್ಕೊಂಡು ಹೋಗಿ ಅವನು ಮುಂದೆ ಕೂಡಿಸಿ ನಿಮಗೇನು ಬೇಕೋ ಕಳ್ಳತನ ಮಾಡಿಕೊಳ್ಳಿ ಅಂದರೆ ಅದು ಎಲ್ಲಿ ಧರ್ಮ, ಸುಳ್ಳು ಹೇಳೋದೇ ಧರ್ಮ ಆವಾಗ. ಯಾಕೆ, ಇವನು ಸಜ್ಜನ, ಇವನು ಪ್ರಾಮಾಣಿಕ, ಅವನು ಕಳ್ಳ, ಆ ಕಳ್ಳನಿಗೆ ಸುಳ್ಳು ಹೇಳುವುದೇ ಧರ್ಮ, ಕಟಕರವನಿಗೆ ಸುಳ್ಳು ಹೇಳೋದೇ ಧರ್ಮ. ಅಲ್ಲಿ ಸತ್ಯ ಇದು ಧರ್ಮ ಆಗುವುದಿಲ್ಲ,
ಸುಳ್ಳು ಅಂತ ಅನ್ನೋದೇ ಇಲ್ಲ ಅದನ್ನು ಶ್ರೀಮದಾಚಾರ್ಯರು, ಅದೇ ಸತ್ಯ ಅಂತಾರೆ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದೇ ಸತ್ಯ ಅಂತಲ್ಲ, ಪ್ರಾಯ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು ಸತ್ಯ, ದುರ್ಜನರ ವಿಷಯದಲ್ಲಿ ಮಾತ್ರ. ತಪ್ಪಾಗಿ ಹೇಳಿದರೂ ಅಡ್ಡಿ ಇಲ್ಲ, ಸಜ್ಜನರಿಗೆ ಹಿತವಾದರೆ ಸತ್ಯ. ಶಬ್ದವನ್ನೇ ಹಾಗೆ ಬಿಡಿಸ್ತಾರೆ, ಸತ್ಯ ಸತ್ ಯ ಸತ್ಯ. ಸತ್ ಅಂದರೆ ಸಜ್ಜನರು, ಅವರಿಗೆ ಹಿತ ಯಾವುದೋ ಅದೇ ಸತ್ಯ. ಇದು ಒಂದು ವ್ಯಾಖ್ಯೆ. ಆದರೆ ಸತ್ ಅಂದರೆ ಸಾಕ್ಷಾತ್, ಸತ್ ಅಂದರೆ ಸರ್ವೋತ್ತಮನಾದ ಭಗವಂತನೇ ಸತ್. ಸದೈವ ಸೌಮ್ಯ ಇದಮಗ್ರ ಆಸೀತ್, ಸತ್ ನಿರ್ದೋಷನಾದ ಭಗವಂತ, ಸತ್ ಸರ್ವೋತ್ತಮನಾದ ಪರಮಾತ್ಮ. ಸತ್ ಶಬ್ದ ಉತ್ತಮಂ ಬ್ರೂಯ, ನಿರ್ದೋಷನಾದ ಸರ್ವೋತ್ತಮನಾದ ಭಗವಂತ ಅವನು ಸತ್. ಸದಿತಿ ಪ್ರಾಣ, ಐತರೆಯೋಪನಿಷತ್ತು ಹೇಳುತ್ತದೆ, ಸತ್ ಜೀವೋತ್ತಮರಾದ ವಾಯುದೇವರು. ಆನಂತರ ಸತ ಅಂದರೆ ಉಳಿದೆಲ್ಲ ದೇವತೆಗಳು, ಋಷಿಗಳು, ಸಜ್ಜನರೆಲ್ಲ, ಅವರೆಲ್ಲರಿಗೆ ಯಾವುದರಿಂದ ಸಂತೋಷವೋ ಅದು ಧರ್ಮ. ಸತಾಮೃದ್ಧಿಕರೋ ಧರ್ಮ ಅಂದರೆ ದೇವರಿಗೆ ಯಾವುದರಿಂದ ಸಂತೋಷ, ವಾಯುದೇವರಿಗೆ, ದೇವತೆಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ, ಹಿರಿಯರಿಗೆ, ಜ್ಞಾನಿಗಳಿಗೆ ಯಾವುದನ್ನು ಮಾಡಿದರೆ ಸಂತೋಷವೋ ಅದು ನಿಜವಾದ ಧರ್ಮ. ಈ ರೀತಿ ಧರ್ಮಾಧರ್ಮಗಳ ವ್ಯಾಖ್ಯೆಯನ್ನು ನಾವು ತಿಳಿದು ಅನುಷ್ಠಾನ ಮಾಡಬೇಕು. ಜನ ಎಲ್ಲ ಮೆಚ್ಚುತ್ತಾರೆ, ನಾಲ್ಕು ಜನ ಚಪ್ಪಾಳೆ ತಟ್ತಾರೆ ಅಂದರೆ ಅದನ್ನೇ ಧರ್ಮ ಅಂತ ತಿಳಿಯೋದಲ್ಲ. ಇವರ್ಯಾರೂ ನಮಗೆ ಪುಣ್ಯ ಕೊಡುವವರಲ್ಲ. ಸರ್ಕಾರ ಅದಕ್ಕೆ ಮೆಚ್ಚುಗೆಯನ್ನು ನೀಡಿದ ಮಾತ್ರಕ್ಕೆ ಧರ್ಮ ಅಲ್ಲ, ಶಾಸ್ತ್ರದ ಸಮ್ಮತಿ ಇರಬೇಕು, ಆಗಲೇ ಅದು ಧರ್ಮ. ಅದನ್ನೇ ಜನ ಮೆಚ್ಚಬೇಕು, ಅದನ್ನೇ ಸರ್ಕಾರ ಒಪ್ಪಬೇಕೇ ಹೊರತು, ರಾಜ್ಯ ಸರ್ಕಾರ ಒಪ್ಪೋದು ಜನ ಮೆಚ್ಚೋದನ್ನು ದೇವರು ಒಪ್ಪೋದಿಲ್ಲ. ಈ ದೃಷ್ಟಿಯಲ್ಲಿ ಧರ್ಮಾಧರ್ಮಗಳನ್ನು ಚೆನ್ನಾಗಿ ತಿಳಿದು ಇರೋದೊಂದು ಈ ಮಾನವ ಜನ್ಮ, ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ಇರೋ ಅವಕಾಶ, ಸಿಕ್ಕ ಅವಕಾಶದಲ್ಲಿ ಧರ್ಮವನ್ನು ತಿಳಿಯೋದಕ್ಕೆ ತಡ ಮಾಡಿ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಸಿಗದಂತೆ, ಜನ್ಮವನ್ನು ಹಾಳು ಮಾಡಿಕೊಳ್ಳದಂತೆ ಕೂಡಲೇ ಧರ್ಮವನ್ನು ತಿಳಿದು ಅನುಷ್ಠಾನ ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಈ ರೀತಿ ಧರ್ಮವನ್ನು ಚೆನ್ನಾಗಿ ತಿಳಿದು ಯಾರು ಮಾಡ್ತಾನಲ್ಲ ಅವನು ನಿಜವಾದ ಭಗವದ್ಭಕ್ತ. ಯಾಕೆ? ದೇವರಲ್ಲಿ ನನಗೆ ಭಕ್ತಿ ಇದೆ, ಧರ್ಮಕರ್ಮ ಎಲ್ಲ ನಾನು ಮಾಡೋದಿಲ್ಲ, ಮನಸ್ಸಿನಲ್ಲಿ ದೇವರಲ್ಲಿ ಭಕ್ತಿ ಮಾಡ್ತೇನೆ ಅಂದರೆ ಇದೆಂಥ ಭಕ್ತಿ ಅಂತಾರೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸಭಾಸಾರ ಸಂಗ್ರಹದಲ್ಲಿ ಕೇಳುವಾಗ, ಏನು ನಮಗೆ ಅವ್ವ ಅಪ್ಪ ಅಂದರೆ ಭಾಳ ಪ್ರೀತಿ, ಅಪ್ಕೊಂಬಿಡೋದು ಊರಿಂದ ಬಂದ ಕೂಡಲೇ, ಅಷ್ಟು ಪ್ರೀತಿ. ಏ ಮಗ ಭಾರಿ ಪ್ರೀತಿ ಮಾಡ್ತಾನೆ, ಬಂದ ಕೂಡಲೇ ಅಪ್ಕೊಂಡ, ಯಾವಾಗಲೂ ನಿನ್ನನ್ನೇ ನೆನೆಸ್ತೀನಿ ಅಂತಾನೆ ಅಂಥೇಳಿ ಪಾಪ ಇಬ್ಬರು ಮುದುಕ ಮುದುಕಿ, ನೋಡಪ್ಪ ನನಗೆ ಹಿಂಗೆ ಒಂಚೂರು ಏನೋ ತಿನ್ಬೇಕು ಅನ್ನಿಸ್ಲಿಕ್ಕತ್ತದ, ಒಂದಿಷ್ಟು ಹೋಗಿ ತೊಗೊಂಬಾ, ಒಂದಿಷ್ಟು ಹಾಲು ತೊಗೊಂಡ್ಬಾ, ಮೊಸರು ತೊಗೊಂಡ್ಬಾ, ಚಹಾ ಕಾಫಿ ಅಂತ ನಾ ಹೇಳಲಿಕ್ಕೆ ಹೋಗೋದಿಲ್ಲ, ಹಾಲು ತೊಗೊಂಡ್ಬಾ, ಒಂದಿಷ್ಟು ಮೊಸರು ತೊಗೊಂಡ್ಬಾ, ಒಂದಿಷ್ಟು ಅವಲಕ್ಕಿ ಕೊಡು, ಏನೋ ಕೇಳ್ತಾರೆ ಪಾಪ, ವಯಸ್ಸಾಗಿರ್ತದೆ ಹಸಿವೆ ಆಗಿದೆ ಕೇಳಿದರೆ ಅದೆಲ್ಲ ಆಗೋದಿಲ್ಲ. ಅಲ್ಲೋ ಈಗ ಹೇಳಿದಲ್ಲ ಮತ್ತು ನನ್ನ ಮೇಲೆ ಭಾಳ ಪ್ರೀತಿ, ಪ್ರೀತಿ ರಗಡ್ ಮಾಡ್ತೀನಿ ನೀವು, ಅವೆಲ್ಲ ಏನು ಹೇಳಲಿಕ್ಕೆ ಹೋಗ್ಬೇಡ್ರಿ, ಸುಮ್ಮ ಕೊಡ್ರಿ ಕುಕ್ಕರ್ಸ್ರಿ ಒಂದು ಕಡೆ, ಯಾವಾಗ ಏನು ಕೊಡ್ತೀವಿ ಅದನ್ನು ತಿನ್ನ್ರಿ, ಕೂಳು ಬಕ್ಕರ್ಸ್ರಿ ಒಂದು ಕಡೆ ಕುಕ್ಕರ್ಸ್ರಿ, ಏನಾರ ಏನಾರ ಕೇಳಲಿಕ್ಕೆ ಹೋಗ್ಬೇಡ್ರಿ, ಹಂಗೇನಾರ ಕೇಳಿದ್ರೆ ನಿಮ್ಮ ಊರಿಗೆ ನೀವು ಹೋಗ್ರಿ. ಇದು ಯಾವ ಭಕ್ತಿ? ಇದು ಭಕ್ತಿ ಅಂದರೆ ಅಪ್ಕೊಳ್ಳೋದು ಭಕ್ತಿ ಅಲ್ಲ, ನಮಸ್ಕಾರ ಮಾಡೋದು ಭಕ್ತಿ ಅಲ್ಲ, ಮುದ್ದು ಕೊಡೋದು ಭಕ್ತಿ ಅಲ್ಲ. ಎಲ್ಲಿದೆ ಭಕ್ತಿ? ಹೇಳಿದ್ದನ್ನು ಕೇಳೋದು ಭಕ್ತಿ. ಅವರ ಮನಸ್ಸಿಗೆ ಸಂತೋಷ ಆಗೋ ಹಾಗೆ ವರ್ತನೆ ಮಾಡೋದು ಭಕ್ತಿ. ಸತಾಂ ವೃದ್ಧಿಕರೋ ಧರ್ಮ, ದೇವರಿಗೆ ಯಾವುದರಿಂದ ಸಂತೋಷ ಆಗ್ತದೋ ಅದನ್ನು ಮಾಡಿದರೆ ಭಕ್ತಿಯೇ ಹೊರತು, ನನಗೆ ದೇವರ ಮೇಲೆ ಭಾಳ ಭಕ್ತಿ ಇದೆ ಭಕ್ತಿ ಇದೆ, ಸಂಧ್ಯಾ ವಂದನೆ ಮಾಡಂಗಿಲ್ಲ, ಮತ್ತಿನ್ನೇನಿನ್ನ ಅವ್ವ ಅಪ್ಪನ ಮೇಲೆ ಭಕ್ತಿ ಇದೆ, ಅವ್ರು ಹೇಳಿದ್ದು ಕೇಳಂಗಿಲ್ಲ ಅಂದರೂ ಒಂದೇ, ದೇವರು ಹೇಳಿದ ಸಂಧ್ಯಾ ವಂದನ, ದೇವರು ಹೇಳಿದ ಏಕಾದಶಿ ಉಪವಾಸ, ದೇವರು ಹೇಳಿದ ವ್ರತ ನಿಯಮ ಅನುಷ್ಠಾನ
ಯಾವುದೂ ಮಾಡೋದಿಲ್ಲ, ದೇವರಲ್ಲಿ ಭಕ್ತಿ ಮಾತ್ರ ಭಾಳ ಇದೆ. ನೀವೆಲ್ಲ ಬರೇ ಅದು ಇದು ಎಲ್ಲ ರಿಚುವಲ್ಸ್ ಎಲ್ಲ ಭಾಳ ಮಾಡ್ತೀರಿ, ನಾವೆಲ್ಲ ಭಾಳ ಹೈಲಿ ಇಂಟೆಲೆಕ್ಚುವಲ್ಸ್, ನಮಗೆಲ್ಲ ದೇವರಲ್ಲಿ ಭಕ್ತಿ ಬಹಳ ಇದೆ, ಎಲ್ಲ ಬೌದ್ಧಿಕ. ನಿಮ್ಮ ಹಾಗೆ ಕಾಯಿಕ ಯಾವುದು ನಮ್ಮದಿಲ್ಲ ಅಂತ. ಅದು ಹೇಗೆ ಭಕ್ತಿ ಆಗತ್ತೆ? ದೇವರು ಯಾವಾಗ ಈ ತರಹದ ಕರ್ತವ್ಯ ಕರ್ಮಗಳು ನಿನ್ನವು ನೀನು ಮಾಡಬೇಕು ಅಂತ ಆದೇಶ ಮಾಡಿದ್ದಾನೆ, ಅದನ್ನು ನಾವು ಮಾಡದೆ ಅವನಲ್ಲಿ ನಾವು ಭಕ್ತಿ ಮಾಡ್ತೇವೆ ಅಂತ ಹೇಗೆ ಹೇಳೋದು? ಅದು ನಿಜವಾದ ಭಕ್ತಿ ಅಲ್ಲ. ಹೀಗಾಗಿ ಸತಾಂ ವೃದ್ಧಿಕರೋ ಧರ್ಮ, ದೇವರಿಗೆ ಸಂತೋಷ ಆಗುವ ರೀತಿಯಲ್ಲಿ ವಿಹಿತ ಕರ್ಮಗಳನ್ನು ಮಾಡಿದರೆ ಅದು ಧರ್ಮ, ಆ ಧರ್ಮದ ಅನುಷ್ಠಾನ ಮಾಡಿದರೇನೆ ಅವನು ಭಾಗವತೋತ್ತಮ, ಭಗವದ್ಭಕ್ತನಾಗ್ತಾನೆ. ಧರ್ಮಾನುಷ್ಠಾನ ಮಾಡದೆ ಕೇವಲ ಮಾನಸವಾದಂತಹ ಪ್ರೀತಿಯನ್ನು ಮಾತ್ರ ಮಾಡಿದರೆ ಭಕ್ತನಾಗಲಾರ. ನೀನಿಷ್ಟು ಮಾಡ ಸಾಕು, ಇನ್ಮೇಲೆ ನೀನು ಮಾಡೋ ಕಾರಣ ಇಲ್ಲ ಅಂತ ದೇವರು ಹೇಳಿ ಆಗ್ಬಿಡ್ಬೋದು. ಆದರೆ ತಾನೇ ತಾನು ಬಿಟ್ಟು ಮಾನಸಿಕವಾಗಿ ನಾನು ದೇವರಲ್ಲಿ ಭಕ್ತಿ ಮಾಡ್ತೇನೆ ಅಂತ ಮೋಸ ಮಾಡೋ ಹಾಗಿಲ್ಲ ದೇವರಿಗೆ. ಈ ದೃಷ್ಟಿಯಲ್ಲಿ ಗೃಹೀತ್ವಾಪೀಂದ್ರಿಯೈರರ್ಥಾನ್ ಯೋ ನ ದ್ವೇಷ್ಟಿ ನ ಹೃಷ್ಯತಿ ವಿಷ್ಣೋರ್ಮಾಯಾಮಿಮಾಂ ಪಶ್ಯನ್ ಸವೈ ಭಾಗವತೋತ್ತಮಃ. ಆದ್ದರಿಂದ ಭಗವಂತನಲ್ಲಿ ನಿಜವಾದ ಭಕ್ತಿಯನ್ನು ಮಾಡತಕ್ಕಂತಹ ವ್ಯಕ್ತಿ ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ಮತ್ತು ಅಲ್ಲಿಗೆ ಬಂತು, ಶಾಸ್ತ್ರದ ಶ್ರವಣವನ್ನು ಮಾಡಬೇಕು. ಶಾಸ್ತ್ರವೇ ದೇವರ ಆಜ್ಞೆ, ಏನು ದೇವರು ಹೇಳಿದ್ದಾನೆ ಅಂತ ಚೆನ್ನಾಗಿ ತಿಳಿದುಕೊಳ್ಳಬೇಕು ಶಾಸ್ತ್ರದ ಶ್ರವಣದಿಂದ. ಆ ರೀತಿ ತಾನು ಭಕ್ತಿಯಿಂದ ಅನುಷ್ಠಾನ ಮಾಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ನಾನು ಮಾಡಿದೆ, ದೇವರಿಗೆ ಒಪ್ಪಿಸಿದೆ ಅಲ್ಲ, ದೇವರೇ ಮಾಡಿಸಿದ, ಅವನೇ ಒಪ್ಪಿಸಿಕೊಳ್ತಾ ಇದ್ದಾನೆ. ಸ್ವಕೃತೇ ನ ತುಷ್ಯೇತ್, ದೇವರೇ ನನ್ನೊಳಗೆ ನಿಂತು ತಾನು ಮಾಡಿಸಿದ್ದನ್ನು ಒಪ್ಪಿಸಿಕೊಂಡು ನನಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಸಮರ್ಪಣೆ ಮಾಡುವವ ಅವನು ನಿಜವಾದ ಭಗವದ್ಭಕ್ತ ಎಂಬುದಾಗಿ ಹರಿ ಎಂಬ ಜ್ಞಾನಿಗಳು ನಿಮಿರಾಜನಿಗೆ ಉಪದೇಶವನ್ನು ಮಾಡುತ್ತಾರೆ. ಈ ರೀತಿ ಒಬ್ಬೊಬ್ಬರಾಗಿ 9 ಜನ ಜಯಂತೆಯರು ನಿಮಿರಾಜನಿಗೆ ತತ್ವೋಪದೇಶವನ್ನು ಮಾಡಿ ಅವನು ಸ್ವಯಂ ಭಗವದ್ಭಕ್ತ, ಇನ್ನೂ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವಂತೆ ಅವನಿಗೆ ಉಪದೇಶ ಮಾಡಿದ್ದಾರೆ. ವಸುದೇವ, ನೀನು ಕೂಡ ಚೆನ್ನಾಗಿ ತಿಳಿದುಕೊಂಡು ಮನೆಯಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಅವನ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಅವನ ಪಾದಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡಿ ಎಂಬುದಾಗಿ ನಾರದರು ವಸುದೇವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಇಂತಹ ಈ ಭಾಗವತ ಧರ್ಮದ ಅನುಷ್ಠಾನ, ಭಗವದ್ಭಕ್ತಿಯ ಒಂದು ರೂಢಿ ನಮ್ಮ ಜೀವನದಲ್ಲಿ ಆಗಬೇಕು. ಆ ಭಕ್ತಿಯನ್ನು ಹುಟ್ಟಿಸಿಕೊಳ್ಳಬೇಕು, ಅದನ್ನು ಬೆಳೆಸಿಕೊಳ್ಳಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ನಾವು ಬೇರೆ ಎಲ್ಲದಕ್ಕೂ ಒಂದು ಪ್ರಯತ್ನ ಅಂತ ಮಾಡ್ತೇವೋ ಇಲ್ಲ, ಹಣ ಗಳಿಸೋದಕ್ಕೆ ಪ್ರಯತ್ನ, ಮಕ್ಕಳು ಪರೀಕ್ಷೆಯಲ್ಲಿ ಪಾಸಾಗಬೇಕು ಅಂದರೆ ಓದ್ತಾರೆ, ನೆನಪಿಟ್ಟುಕೊಳ್ತಾರೆ, ಮತ್ತೊಂದು ಸಲ ಓದ್ತಾರೆ, ಮತ್ತೊಂದು ಸಲ ಓದ್ತಾರೆ, ಗಟ್ಟಿಯಾಗಿ ನೆನಪಿಟ್ಟುಕೊಳ್ತಾರೆ, ಅದಕ್ಕಾಗಿ ಪ್ರಯತ್ನ ಅಂತ ಮಾಡ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಭಕ್ತಿ ಬೆಳೆಯೋದಕ್ಕೆ ನಾವೇನು ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಆತ್ಮಾವಲೋಕನ ಮಾಡಿಕೊಳ್ಳೋಣ. ಏನು ಮಾಡ್ತಾ ಇಲ್ಲ, ಮತ್ತು ಹೇಗೆ ಬೆಳೆಯೋದದು? ಯಾವುದು ಬೆಳೆದರೆ ಬೆಳೀಲಿ, ಬಿಟ್ಟರೆ ಬಿಡಲಿ ಅಂತಿದೆ, ಅದನ್ನು ಬೆಳೆಸೋದಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದು ಬೆಳೆಯಲೇಬೇಕು ಅಂದರೆ ನಮ್ಮ ಉದ್ಧಾರ, ಅದಕ್ಕಾಗಿ ನಮ್ಮ ಪ್ರಯತ್ನ ಏನೂ ಇಲ್ಲ, 0. ಹಾಗಾದರೆ ಭಕ್ತಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಬೆಳೆಯುವುದಕ್ಕೆ ಮಾಡಬೇಕಾದ ಪ್ರಯತ್ನ ಅಂದರೆ ಬೇರೆ ಏನಲ್ಲ, ದೇವರ ಮಹಿಮೆಯನ್ನು ಚೆನ್ನಾಗಿ ಕೇಳಬೇಕು, ಕೇಳಿದ್ದನ್ನು ಮತ್ತೆ ಮತ್ತೆ ನೆನೆಯಬೇಕು, ಏನು ದೇವರು ನನಗೆ ಉಪಕಾರ ಮಾಡಿದ ಅನ್ನುವುದನ್ನು ನೆನೆಸ್ಬೇಕು, ಕಂಪೇರ್ ಮಾಡಬೇಕು. ಇದೇ ಉಪಕಾರ ಒಬ್ಬ ವ್ಯಕ್ತಿ ಮಾಡಿದರೆ ನಾನೆಷ್ಟು ಅವನ ಮೇಲೆ ಪ್ರೀತಿ ಮಾಡುತ್ತಿದ್ದೆ, ಅದಕ್ಕಿಂತ ಕೋಟಿ 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 ಪಟ್ಟು ಹೆಚ್ಚು ಉಪಕಾರ ದೇವರು ಮಾಡಿದ್ದಾನಲ್ಲ, ನಾನು ಎಷ್ಟು ಪ್ರೀತಿ ಮಾಡಬೇಕು ಅವನ ಮೇಲೆ ಅಂತ ಚಿಂತನೆ ಮಾಡಿ 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 ಆ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು. ಹೀಗೆ ನಾವು ಬೆಳೆಸಿಕೊಂಡ್ರೆ ನಾವು ಇಂದಿಲ್ಲ ನಾಳೆ ಆ ಭಕ್ತಿ ಮಾರ್ಗದೊಳಗೆ ಒಂದು 2 ಹೆಜ್ಜೆ
ಇಡೋದಕ್ಕೆ ಸಾಧ್ಯ ಇದೆ. ಆ ಭಕ್ತಿಯಿಂದ ಮುಕ್ತಿಯನ್ನು ಮುಕುಂದನ ಅನುಗ್ರಹದಿಂದ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಎಂಬ ಸಂದೇಶವನ್ನು ಶ್ರೀಮದ್ ಭಾಗವತ ನಮಗೆ ನೀಡುತ್ತಾ ಇದೆ. ಈ ಶ್ರೀಮದ್ ಭಾಗವತದ 9 ಜನ ಜಯಂತೆಯರು ಮಾಡಿದ ಉಪದೇಶಗಳನ್ನು ಪೂರ್ಣವಾಗಿ ತಿಳಿಯುವುದಕ್ಕಾಗಿಲ್ಲ. ಸಂಕ್ಷೇಪದಲ್ಲಿ ಕೆಲವು ಮಾತುಗಳನ್ನು ಮಾತ್ರ ಎಷ್ಟು ಸಾಧ್ಯವೋ ಅಷ್ಟನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೇವೆ. ಅದನ್ನು ಚೆನ್ನಾಗಿ ಚಿಂತನೆ ಮಾಡಿ ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಎಲ್ಲ ಭಗವದ್ಭಕ್ತರು ಮಾಡಬೇಕು. ಅಥಣಿಯ ಎಲ್ಲ ಭಗವದ್ಭಕ್ತರು ಅತ್ಯಂತ ಭಕ್ತಿಶ್ರದ್ಧೆಗಳಿಂದ ಶ್ರೀಮದ್ ಭಾಗವತವನ್ನು ಆಲಿಸಿದ್ದೀರಿ. ಇಲ್ಲಿಯ ರಾಘವೇಂದ್ರ ಸ್ವಾಮಿಗಳ ಮಠದ ಎಲ್ಲ ಪದಾಧಿಕಾರಿಗಳು ಬಹಳ ಶ್ರದ್ಧೆಯಿಂದ ಈ ಕಾರ್ಯಕ್ರಮದ ಯೋಜನೆಯನ್ನು ಮಾಡಿದ್ದಾರೆ. ಎಲ್ಲ ಭಗವದ್ಭಕ್ತರು ಸೇರಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಸಚ್ಚಾಸ್ತ್ರದ ಶ್ರವಣ ಮಾಡುವ ಸೌಭಾಗ್ಯವನ್ನು ಕರುಣಿಸಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.